ವಿಜಯ್ ಸರ್, ನೀವು ಇತ್ತೀಚೆಗೆ ರೀಸೆಂಟ್ ಎಲ್ಲ ಮೂವಿಯಲ್ಲಿ ಮಾಡ್ತಿರ್ತೀರಿ ನಿಮ್ಗೆ ಅಂತ ಕೇಳ್ತೀನಿ ಸರ್. ಇತ್ತೀಚೆಗೆ ನೀವು ರೀಸೆಂಟ್ ಮೂವಿ ಯಾವ್ದು ನೋಡಿದ್ರಿ ಸರ್? ನೋಡಿದ್ದ ಕಾಂತಾರ ನೋಡಿದೆ ಸರ್. ಕಾಂತಾರ ಮೈ ನವಿರೇಳಿತು ಸರ್. ನಿಜವಾಗ್ಲೂ ನಂಗೆ ಬಹಳ ಎಕ್ಸೈಟ್ ಆಯ್ತು ಸಿನಿಮಾ, ಬಹಳ ಖುಷಿ ಆಯ್ತು. ರಿಷಬ್ ಶೆಟ್ಟಿಯವರ ಆಸ್ ಎ ಡೈರೆಕ್ಟರ್, ಆಸ್ ಎ ಆಕ್ಟರ್, ಅವ್ರ ಮೆಚ್ಯೂರಿಟಿ ನಿಜಕ್ಕೂ ಹ್ಯಾಟ್ಸ್ ಆಫ್. ಹೆಮ್ಮೆ ಆಗತ್ತೆ ಸರ್, ಒಂದು ಕನ್ನಡದ ಕಾಂತಾರ ಅಂತ ಒಂದು ಚಿತ್ರ ಕನ್ನಡದಲ್ಲಿ ಬಂದಿರೋದು ನನಗೆ ಭಾಳ ಹೆಮ್ಮೆ ಇದೆ. ಈ ಥರ ಈ ಗುರು ಶಿಷ್ಯರು ಆಗಿರ್ಬೋದು, ಗುರು ಶಿಷ್ಯರು ನೋಡಿದೆ. ಸ್ಪೋರ್ಟ್ಸ್ ಮೂವಿ ಬಟ್ ಎಷ್ಟು ಎಂಟರ್ಟೈನ್ಮೆಂಟು. ಶರಣ್ರವರ ಇದು, ಜಡೇಶ್ ಅವರ ಡೈರೆಕ್ಷನ್ನು, ಅಪ್ ಟು ದ ಮಾರ್ಕ್, ಟಾಪ್ ನಾಚ್ ಮೂವೀಸ್. ಈ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರೋದೆ, ಇನ್ನಷ್ಟು ಒಳ್ಳೆ ಸಿನಿಮಾಗಳು ಬರೋದಕ್ಕೆ ಒಂದು ಉತ್ಸಾಹ, ಅದೊಂದು ದಾರಿ ಮಾಡಿಕೊಟ್ಟಂಗೆ ಸರ್. ಓಕೆ ಹರಿ ಸರ್, ನೀವು ಯಾವುದೋ ರೀಸೆಂಟ್ ಮೂವಿ ಯಾವ್ದು ನೋಡಿದ್ದೀರಿ ಸರ್? ನಾನು ಗುರು ಶಿಷ್ಯರು ನೋಡಿದೆ. ಅದು ಶರಣ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಸೂಪರಾಗಿದೆ. ಒಂದು ಸ್ಪೋರ್ಟ್ಸ್ ಇದರಿಂದ ಏನೇನು ಇದು ಇದೆ, ಲಾಭ ಇದೆ ಆದರೆ ನಮ್ಮ ಕರ್ನಾಟಕದ ಇದು ಅಂದರೆ ದೊಡ್ಡದು ಖೋಖೋ, ಅದೊಂದು ಅದನ್ನು ಎತ್ತಿ ಕೈ ಹಿಡಿದು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಅವರು. ಸಖತ್ತಾಗಿ ಬಂದಿದೆ ಪಿಕ್ಚರ್ ಮಾತ್ರ. ಒಳ್ಳೆ ಡೈರೆಕ್ಟ್ರ್ ಕೂಡ ಅಷ್ಟೇ, ಏನೇನು ಬೇಕೋ ಅದೆಲ್ಲ ತೆಗೆದಿದ್ದಾರೆ ಡೈರೆಕ್ಟ್ರ್ ಜಡೇಜ್ ಅವರು. ಆಮೇಲೆ ಇದೇ ಅಕ್ಟೋಬರ್ 14th MRP ಮೂವಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಫಾರ್ ದ MRP ಮೂವಿ.